ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಪೂನಂ. ನಮ್ಮ ಜೊತೆ ಇಂದು ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ದ್ಯಾಬೇರಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈಗ ನಮ್ಮ ಅತಿಥಿಯಾದ ಡಾಕ್ಟರ್ ದ್ಯಾಬೇರಿ ಸರ್ ಅವ್ರನ್ನ ಪರಿಚಯಿಸೋಣ. ಸರ್, ನೀವು ನೇತ್ರ ತಜ್ಞರಾಗಿದ್ದೀರಾ, ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕುಟುಂಬದ ಬಗ್ಗೆ? ನಾನು ಡಾಕ್ಟರ್ ರಾಜಶೇಖರ್ ದ್ಯಾಬೇರಿ ಅಂತೇಳಿ, ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ದ್ಯಾಬೇರಿ ಗ್ರಾಮದವನು. ಬಟ್ ಓದಿದ್ದು ತಾಂಬಾ ಅನ್ನೋ ಇನ್ನೊಂದು ಗ್ರಾಮ, ಅಲ್ಲೇ 10 ಕಿಲೋಮೀಟರ್ ಆಚೆ. ಅಲ್ಲಿ ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು. ಸೊ ಆ ಒಂದು ತಾಂಬಾ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತಾಂಬಾ ಮತ್ತು ಸಂಗಮ ಬಸವೇಶ್ವರ ಮಾಧ್ಯಮಿಕ ಶಾಲೆ ತಾಂಬಾ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದೆ. ಮುಂದೆ PUC KCP ಸೈನ್ಸ್ ಕಾಲೇಜ್ ಬಿಜಾಪುರದಲ್ಲಿ ಕಲಿತೆ. ಆಮೇಲೆ MBBS ಪದವಿಯನ್ನು JN ಮೆಡಿಕಲ್ ಕಾಲೇಜ್ ಬೆಳಗಾಮಲ್ಲಿ, ಮುಂದೆ MS ಮಿಂಟೋ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ಥಾಲ್ಮೊಲಜಿ ಬೆಂಗಳೂರಲ್ಲಿ, ಮತ್ತು ರೆಟಿನಾ ಫೆಲೋಶಿಪ್ಪನ್ನು ಕೂಡ ನಾನು 2 ವರ್ಷ ಅಲ್ಲೇ ಮಿಂಟೋದಲ್ಲೇ ಮಾಡಿದೆ. 2005 ನಾನು ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಸೇರಿದೆ. ಕಿಮ್ಸಲ್ಲಿ ಬರೋ ಬಿಫೋರ್ ನೀವು ಏನಾದರೂ ನಿಮ್ಮ ಕ್ಲಿನಿಕ್ ಏನಾದರೂ ಸ್ಟಾರ್ಟ್ ಮಾಡಿದ್ರಾ ಸರ್? ಕಿಮ್ಸ್ ಇಲ್ಲ, ನಾನು 2005 ಜುಲೈಗೆ ನಾನು MS ಮುಗಿಸಿದ್ದೀನಿ. ಆಗಸ್ಟಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಸೆಪ್ಟೆಂಬರ್ಗೆ ಜಾಯ್ನ್ ಆಗಿದ್ದೀನಿ. ಅದು ಸೆಪ್ಟೆಂಬರ್ 5ನೇ ತಾರೀಕು ಜಾಯ್ನ್ ಆಗ್ತೀನಿ. ಶಿಕ್ಷಕರ ದಿನಾಚರಣೆ ದಿನ ಒಂದು ಬೋಧಕ ಆಸ್ಪತ್ರೆ ಆ ಒಂದು ಇದಕ್ಕೆ ಜಾಯ್ನ್ ಆಗ್ತೀನಿ. ಸೆಪ್ಟೆಂಬರ್ 6 ಸಂಸ್ಥಾಪನಾ ದಿನಾಚರಣೆ ಕಿಮ್ಸದ್ದು, ಅವತ್ತಿನ ದಿನ ನನ್ನ ಕೆಲಸ ಚಾಲು ಆಗ್ತದೆ. ಮೊದಲನೇ ದಿನ ಆಫೀಷಿಯಲ್ ಪ್ರೊಸೀಜರು ಇದು ಇರೋದ್ರಿಂದ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ, ಸೆಪ್ಟೆಂಬರ್ 6 ಕಿಮ್ಸ್ ಸಂಸ್ಥಾಪನಾ ದಿನ, ಈ 2 ದಿವಸ ಸೆಪ್ಟೆಂಬರ್ 2005. ಸೊ ಸುಮಾರು 18 ವರ್ಷಗಳಿಂದ ನಾನು ಕಿಮ್ಸಲ್ಲೇ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸಾಯಂಕಾಲದ ಹೊತ್ತು ಕ್ಲಿನಿಕ್ ಮಾಡಿಕೊಂಡೆ ನಾನು ಒಂದು, ಬಟ್ ಏನಾಗ್ತಿತ್ತು, ಸಾಯಂಕಾಲ 5 ಗಂಟೆ ಮೇಲೆ ನಾನು ಟೈಮ್ ಕೊಡ್ತಾ ಇರೋದ್ರಿಂದ ಅಷ್ಟು ಟೈಮ್ ಕೊಡೋಕ್ಕಾಗಲಿಲ್ಲ. ಹೀಗಾಗಿ ಈಗ ಸ್ವಂತ ಕ್ಲಿನಿಕ್ ಇಲ್ಲ, ಕೇವಲ ಕಿಮ್ಸ್ ಇದರಲ್ಲೇ ಕಿಮ್ಸಲ್ಲೇ ಸೇವೆ ಮಾಡ್ತೀನಿ. ಸರ್, ನಿಮ್ಮ ಮದರ್ ಫಾದರ್ ಮತ್ತು ನಿಮ್ಮ ಶ್ರೀಮತಿಯವರು ಮಕ್ಕಳ ಬಗ್ಗೆ? ನಮ್ಮ ತಂದೆಯವರು ಶಿಕ್ಷಕರು, ದಿವಂಗತ ಪಾಂಡುರಂಗ್ ಭೀಮರಾಯ್ ವಾಲಿಕಾರ್ ಅಂತೇಳಿ. ನಮ್ಮೂರು ದ್ಯಾಬೇರಿ ಗ್ರಾಮ. ನಮ್ಮ ತಂದೆಯೂ ಹೌದು, ನನಗೆ ಶಿಕ್ಷಕನೂ ಹೌದು. ಅವರು ನನ್ನ ಶಿಕ್ಷಣ ನಾನು ರೂಪುಗೊಳಿಸಿದ್ದು ನಮ್ಮ ತಂದೆನೇ. ಈಗ ನಾನೇನಿದ್ದೀನಿ ಎಲ್ಲಾನು ಪ್ರತಿಯೊಂದು ಹಂತದಲ್ಲೂ ಅವರೇ ಪ್ರೇರಣೆ ನನಗೆ. ಬಟ್ ಅವರನ್ನು ಕಳ್ಕೊಂಡು 2 ವರ್ಷ ಆಯಿತು. ತಾಯಿಯವರಿದ್ದಾರೆ, ತಾಯಿ ಗೃಹಿಣಿ, ಮನೆಯಲ್ಲೇ ಇರ್ತಾರೆ, ನನ್ನ ಜೊತೆನೆ ಇರ್ತಾರೆ. ನನ್ನ ಹೆಂಡತಿ ಮಾಧುರಿ ಅಂಥೇಳಿ, ಅವಳು ಡಿಗ್ರಿ ಮುಗಿದಿದ್ದಾಳೆ, ಅವಳು ಸೋಲಾಪುರದವಳು, ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ. ಈಗ ನಮ್ಮ ಜೊತೆ ಬಂದಮೇಲೆ ಕಲ್ತಿದ್ದಾಳೆ. 2010 ನಮ್ಮ ಮದುವೆ ಆಯಿತು. 2 ಮಕ್ಕಳು ಇದ್ದಾರೆ, 2 ಮಕ್ಕಳು. ಒಂದು ರೋಹನ್ ಅಂಥೇಳಿ 7ನೇ ತರಗತಿಯಲ್ಲಿದ್ದಾನೆ, ರಕ್ಷಿತಾ 6ನೇ ತರಗತಿಯಲ್ಲಿದ್ದಾರೆ. ಸರ್, ತಮ್ಮ ಶ್ರೀಮತಿ ಹೌಸ್ ವೈಫ್ ಇದ್ದಾರಾ ಅಥವಾ ಅವರು? ಇಲ್ಲ ಇಲ್ಲ, ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ. ಸರ್, ನಿಮ್ಮ ಡಾಕ್ಟರ್ ಆಗ್ಬೇಕನ್ನ ಇನ್ಸ್ಪಿರೇಷನ್ ಯಾರಿಂದ ತಗೊಂಡ್ರಿ, ಸ್ಪೆಷಲಿ ಐ ಸ್ಪೆಷಲಿಸ್ಟ್ ಆಗ್ಬೇಕಂತ? ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಡಾಕ್ಟರ್ ಆಕ್ಚುಲಿ ನಮ್ಮ ಫ್ಯಾಮಿಲಿ, ನಮ್ಮಪ್ಪದೆಲ್ಲ 6 ಮಂದಿ ಅಣ್ಣತಂಬ್ರಿ, ಅವರು ದೊಡ್ಡ ಕುಟುಂಬ, ರೈತಾಪಿ ಕುಟುಂಬ. ಆಕ್ಚುಲಿ ನಮ್ಮ ಅಜ್ಜನೂ ಒಕ್ಕಲ್ತನ ಮಾಡ್ತಿದ್ರು. ನಮ್ಮ ಊರಾಗ ಯಾರು ಡಾಕ್ಟರ್ ಇರಲಿಲ್ಲ. ಊರಾಗೆ ಡಾಕ್ಟರ್ ಇರಲಿಲ್ಲ ಅಂದರೆ ಆ ಊರಾಗ ಕಲ್ತು ಅಲ್ಲಿ ಬಂದವರು ಡಾಕ್ಟರ್ ಯಾರು ಆಗಿರಲಿಲ್ಲ. MBBS ಸೀಟ್ ಸಿಗೋದಂದರೆ ದೊಡ್ಡ ಅದು ಅಂತಾರೆ, MBBS ಸೀಟ್ ಅದು ಫ್ರೀ ಸೀಟ್ ಅಂತೂ ನಮ್ಮೂರಿಂದ ಪ್ರಥಮವಾಗಿ ಫ್ರೀ ಸರ್ಕಾರಿ ಕೋಟಾದಲ್ಲಿ ಸೀಟ್ ತೊಗೊಂಡಿದ್ದೆ ನಾನೇ. ಸೊ ಹಿಂಗಾಗಿ MBBS ಸಿಗ್ತಲ್ಲ ಅಂಥೇಳಿ ಡಾಕ್ಟರ್ ಆದವರು ನಾವು. ಮತ್ತು ಇನ್ವೇರೇಬ್ಲಿ ನಮ್ಮ ಸ್ಕೂಲದ ಎಲ್ಲ ಫಂಕ್ಷನ್ಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರೋ ವೈದ್ಯಾಧಿಕಾರಿನೇ ಮುಖ್ಯ ಅತಿಥಿ. ನಾವೆಲ್ಲ ಕೆಳಗೆ ಹಿಂಗೆ ನೆಲದ ಮೇಲೆ ಕುಂದಿರ್ತಿದ್ದೆವು, ಅವ್ರು ಅಲ್ಲಿ ಮೇಲೆ ಕುಂದಿರ್ತಿದ್ರು. ಡಾಕ್ಟರ್ ಅಂತಂದ್ರೆ ಅಂದ್ರೆ ಭಾಳಷ್ಟು ಕಷ್ಟಪಟ್ಟು ಓದಿ ಇದು ಆದರೆ ಡಾಕ್ಟರ್ ಆತರ ಅಂತೇಳಿ ಆ ಥರ ಒಂದು ತಿಳುವಳಿಕೆ ಇದ್ದು ಕಲ್ತಿರೋವಂಥ ಸಾಲಿದ್ದು. ಸೊ ಹಿಂಗಾಗಿ ಗೌರ್ಮೆಂಟ್ ಸರ್ಕಾರಿ ಸೀಟ್ ಸಿಕ್ಕಿದ್ರಿಂದ ಡಾಕ್ಟರ್ ಆದೇವು ನಾವು. ಡಾಕ್ಟರ್ ಆಗ್ಬೇಕು ಅನ್ನೋ ಕನಸೇನಿರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಪ್ಪವರಿಗೆ ನನಗೆ IAS KAS ಏನಾದರೂ ಅಂದರೆ ಅಪರ್ಚುನಿಟಿ ಇದೆ ಮಾಡೋಣ ಅಂತ ಸಿಕ್ತಲ್ಲ, ಸರ್ಕಾರಿ ಕೋಟಾ ಫ್ರೀ ಸೀಟ್ ಸಿಕ್ತು. ಹಿಂಗಾಗಿ MBBS ಮುಗಿಸಿದೆ. ಮುಂದೆ MBBS ಮುಗಿಯನೆ ಆ್ಯಕ್ಚುಲಿ ಎಲ್ಲ ಈ ಕನ್ಫರ್ಮ್ ಆಗಿದ್ದು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳು ಯಾರೂ ಇರ್ತಿರಲಿಲ್ಲ. ನಾನು ಫಸ್ಟ್ ಬಿಜಾಪುರ ಜಿಲ್ಲೆಯ ಅಪ್ಲಿಕೇಶನ್ ತೊಗೊಂಡು ಫಸ್ಟ್ ಅಪ್ಲೈ ಮಾಡಿದವನು ನಾನು. ಬಟ್ ಅಷ್ಟೊತ್ತಿಗೆ ಮತ್ತೊಂದು ಸೀಟ್ ಎಂಟ್ರೆನ್ಸ್ ಸೀಟ್ ಬರೆದಿದ್ದೆ, ಎಂಟ್ರೆನ್ಸ್ ಟೆಸ್ಟ್ ಬರೆದಿದ್ದೆ, ಅದರಲ್ಲಿ MS ಸಿಕ್ತು. ಅದು ಕೌನ್ಸಿಲಿಂಗ್ ಹೋದಾಗ ಏನಂದರೂ MS ಆಪ್ರೇಷನ್ ಮಾಡ್ಬೇಕನ್ನೋ ಒಂದು ಇದು ಇತ್ತು. ಅಂದರೆ ಸರ್ಜನ್ ಅಂದರೆ ಅದಕ್ಕೆ ಔಷಧಿ ಕೊಡೋ ಡಾಕ್ಟರ್ಗಿಂತ ಸರ್ಜನ್ಗೆ ಸ್ವಲ್ಪ ಜಾಸ್ತಿ ತಿಳುವಳಿಕೆ, ಅಂದರೆ ಜಾಸ್ತಿ ಬೆಲೆ ಇರುತ್ತೆ ಅನ್ನೋ ಸಮಾಜದಲ್ಲಿ ಅನ್ನೋ ತಿಳುವಳಿಕೆ ಆ ಥರ ಇತ್ತು ಅವಾಗಿನ ಸ್ಥಿತಿಯಲ್ಲಿ. ಸೊ ಹೀಗಾಗಿ ನಾನು MS ತೊಗೋಬೇಕಂತ ಹೋದೆ. ಬಟ್ ಅವಾಗ ಯಾರೋ ಹೇಳಿದ್ರು ಮಿಂಟೋ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ, ರೀಜನಲ್ ಪ್ರಾದೇಶಿಕ ನೇತ್ರ ಚಿಕಿತ್ಸಾ ಕೇಂದ್ರ. ಅದು ಅಂದರೆ ಪ್ರಾದೇಶಿಕ ನೇತ್ರ ಚಿಕಿತ್ಸಾ ಕೇಂದ್ರಗಳು ಭಾರತ ದೇಶದಲ್ಲಿ 12 ಇದಾವೆ. ಆ 12ರಲ್ಲಿ ಇದನ್ನೂ ಒಂದು.
ಸೊ ಮತ್ತು ಉತ್ತಮ ದರ್ಜೆಯ ಗುಣಮಟ್ಟದ ಕಣ್ಣಿನ ಪರೀಕ್ಷೆ ಮತ್ತು ಚಿಕಿತ್ಸೆಗಳಾಗ್ತಾವಲ್ಲಿ. ಸೊ ಹೀಗಾಗಿ ಮಿಂಟೋದಲ್ಲಿ MSC ನಾನು MS ಮುಗಿಸಿದೆ. ನನ್ನ ಟೀಚರು ಡಾಕ್ಟರ್ ಶ್ರೀಪ್ರಕಾಶ್ ಸರ್ ಅಂತಿದ್ರು, ನನ್ನ ಗೈಡ್ ಅವರು, ನನ್ನ ಮೆಂಟರು ಹೌದು. ಅವರು ನನಗೆ, ನೀವಪ್ಪ ನೀವು ಉತ್ತರ ಕರ್ನಾಟಕದವನು, ಅಲ್ಲಿ ಯಾರೂ ರೆಟಿನಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೆಟಿನಾ ಮಾಡೋರು ಯಾರೂ ಇಲ್ಲ, ಹಿಂಗಾಗಿ ರೆಟಿನಾದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ನೀನು, ಅವರೇ ಅದರ HOD ಆಗಿದ್ದರು ರೆಟಿನಾದ್ದು. ಸೊ ನಾನು ಅಷ್ಟೊತ್ತಿಗೆ ಕಿಮ್ಸಲ್ಲಿ ನೌಕರಿ ಮಾಡ್ತಾ ಇದ್ದೆ. ಆದರೂ ಇನ್ ಸರ್ವಿಸ್ ಕೋಟಾ ಇದರಲ್ಲಿ ನನಗೆ ರೆಟಿನಾಕ್ಕೆ ಸೆಲೆಕ್ಟ್ ಆಯಿತು. ರೆಟಿನಾ ಅಭ್ಯಾಸ ಮಾಡಿ ಹೋಗಿ ಒಂದಿಷ್ಟು ಜನರಿಗೆ, ಎಸ್ಪೆಷಲಿ ಶುಗರು ಇದ್ದವರಿಗೆ ಕಣ್ಣಿನ ತೊಂದರೆ ಏನಾಗ್ತದೆ, ಲೇಸರು ಇಂಜೆಕ್ಷನ್ಸು ಆಪ್ರೇಷನ್ಸು ಮಾಡು ನೀನು, ಹೆಲ್ಪ್ ಆಗ್ತದೆ ಅಂಥೇಳಿ ಅವರು ನನಗೆ ರೆಟಿನಾ ಫೆಲೋಶಿಪ್ ಮುಗಿಸೋಕ್ಕೆ ಪ್ರೇರೇಪಣೆ. ಸೊ ಹೀಗಾಗಿ ರೆಟಿನಾನು ಇದು ಇನ್ ಸರ್ವಿಸ್ ಕೋಟಾದಲ್ಲಿ 2 ವರ್ಷ ಮುಗಿಸ್ತದೆ. ಸರ್, ನೀವು ಓದಬೇಕಂತ ಇದ್ದಾಗ ನಿಮ್ಮ ಫಾದರ್ ಮದರಿಗೆ ನಿಮಗೆ ಓದೋಕೆ ಅಂದರೆ ಕಷ್ಟ ಆಯ್ತಾ, ಅಂದರೆ ಫೀಸ್ ಅದು ತುಂಬೋದು? ಇಲ್ಲ, ಆ ಥರದ್ದೇನು ಪರಿಸ್ಥಿತಿ ಇರಲಿಲ್ಲ. ಫಾದರ್ ತಂದೆಯವರು ಶಿಕ್ಷಕರಾಗಿದ್ದರು, ಬಟ್ ನಾವು 5 ಜನ, 5 ಜನದಲ್ಲಿ ನಾನೇ ಕೊನೆಯವನು. ಸೊ ನಮ್ಮ ಇಬ್ಬರು ಅಕ್ಕದೇವರು ಅವರು ಡಿಗ್ರಿ ಮುಗಿಸಿದ್ದಾರೆ. ಇಬ್ಬರು ದೊಡ್ಡಣ್ಣ ವೆಟರ್ನರಿ ಡಾಕ್ಟರ್ ಧಾರವಾಡದಲ್ಲಿರ್ತಾರೆ, ಎರಡನೇದವನು ಉಪನಿರ್ದೇಶಕರು IT ಕಾಲೇಜ್ ಪ್ರಿನ್ಸಿಪಲ್ ಧಾರವಾಡ, ನಾನು ಕೊನೆಯವನು ಇಲ್ಲಿ ಕಿಮ್ಸಲ್ಲಿ. ಈಗ ನೇತ್ರ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬಟ್ ತೊಂದರೆ ಅಂತ ನಮ್ಮ ತಂದೆಯವ್ರು ನಮಗೆ ತೋರಿಸಲೇ ಇಲ್ಲ. ಬಟ್ ಇವಾಗ ನನ್ನ 2 ಮಕ್ಕಳಿಗೆ ಸಾಲಿ ಕಲಿಸ್ತಾ ಇದ್ದೀನಲ್ಲ, ಇವಾಗ ಗೊತ್ತಾಗ್ತಾ ಇದೆ ನನಗೆ ನಮ್ಮ ತಂದೆಯವರು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತೇಳಿ. ಬಟ್ ನಮಗಂತೂ ಕಷ್ಟಗಳು ಅನಿಸ್ಲಿಲ್ಲ, ನಮಗೆ ಅವಾಗ ಆ ಥರ ತೋರಿಸ್ಲಿಲ್ಲ ಅವರು. ಆ ಥರ ತೋರಿಸ್ಲಿಲ್ಲ, ಒಕ್ಕಲ್ತನ ಇತ್ತು, ಬ್ಯಾಕಪ್ ಇತ್ತು, ಬ್ಯಾಕ್ಗ್ರೌಂಡು ಮನೆತನ, ಒಕ್ಕಲ್ತನ ಮನೆತನ ಇರೋದ್ರಿಂದ. ಬಟ್ ಏನೇ ಇದ್ರೂ ಕೂಡ ಈಗಿನ ಶಿಕ್ಷಣ ವ್ಯವಸ್ಥೆ ಎಷ್ಟು ದುಬಾರಿ ಆಗಿದೆ ಅನ್ನೋದು ನಾನು ಈ 2 ಮಕ್ಕಳಿಂದ ಕಲಿಸ್ತಾ ಇದ್ದೀನಲ್ಲ, ಮತ್ತು ಅವರಿವರಿಂದ ಕೇಳ್ತಾ ಇದ್ದೀನಿ. MBBS ಯಾರೋ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಕೊಡಿಸಿದ್ರು, 25 ಲಕ್ಷ ಫೀಸು ಪ್ರತಿ ವರ್ಷಕ್ಕೆ. ಸೊ ಈ ಥರ ಎಲ್ಲ ವ್ಯವಸ್ಥೆಯಲ್ಲಿ ನಾವು ಕಲ್ತಿದ್ದು ಭಾಳ ದೊಡ್ಡದು ಅಂತ ಅನ್ಸುತ್ತೆ. ಅದರದ್ದೆಲ್ಲ ರೂವಾರಿಗಳು ನಮ್ಮ ತಂದೆಯವರೇ. ಸರ್, ಇವಾಗ ಕಿಮ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ನೀವು ಹೇಳಿದ್ರಿ 10 ವರ್ಷ ಆಯ್ತು ಮಾಡ್ತಾ ಇದ್ದೀನಿ. 18 ವರ್ಷ. 18 ವರ್ಷ ಆಯ್ತು. ಸರಿ, ಇಷ್ಟು ವರ್ಷದಲ್ಲಿ ನಿಮ್ಮ ಸಾಧನೆಗಳು ಏನಂತ? ಏನು ಸಾಧನೆ ಏನು ಅಂತ, ಮಹಾ ಸಾಧನೆ ಏನಿಲ್ಲ. ರುಟೀನ್ ಆಗಿ ನಾನು ಒಂದು ಅಂದರೆ 2010 ನಮ್ಮ ಸಂಗಮ ಬಸವೇಶ್ವರ ಮಾಧ್ಯಮಿಕ ಶಾಲೆದು 25ನೇ ವರ್ಷದ ಸಂಭ್ರಮಾಚರಣೆ, ಅದಕ್ಕೆ ನನಗೆ ಅತಿಥಿಯಾಗಿ ಎಲ್ಲ ಓಲ್ಡ್ ಸ್ಟೂಡೆಂಟ್ಸನ್ನು ಕರೆದಿದ್ದರು, ಮತ್ತು ಒಂದಿಷ್ಟು ಧನಸಹಾಯದ ಇದು ಕೇಳಿದ್ರು. ಆವಾಗ ನಾನು, ನಮ್ಮ ತಂದೆಯವರು ಇದ್ದರು ಆವಾಗ, ಹೇಳಿದ್ರು ಧನಸಹಾಯನೂ ಕೊಡೋಣ, ಬಟ್ ಅದ್ರ ಜೊತೆ ನಮ್ಮ ನೀ ಕಲ್ತಿದ್ದ ಊರು, ಕಲ್ತಿದ್ದ ಸಾಲಿ, ಕಲ್ತಿದ್ದ ಜನ, ಯಾಕೆ ಅವ್ರದ್ದು ಎಲ್ಲ ಸ್ವಲ್ಪ ಕಣ್ಣಿನ ಪರೀಕ್ಷೆ ಮಾಡೋದು, ಈ ಥರದ್ದು ಏನಾರೇ ಒಂದು ಮಾಡು ಅಂತ ಅವರು ಸಲಹೆ ಕೊಟ್ಟರು. ಮತ್ತು ನನ್ನ ಗೆಳೆಯದ ನನ್ನ ಗೆಳೆಯ ಇದ್ದಾನೆ ನಮ್ಮ ಜೊತೆ ಕಲ್ತವ್ರು, ನಮ್ಮ ಜೊತೆ ಕಲ್ತವರು ಒಬ್ಬೊಂದು ಔಷಧ ಅಂಗಡಿ ಇದೆ, ಒಬ್ಬೊಂದು ಹೋಟೆಲ್ ಇದೆ, ಒಬ್ಬರು ಒಕ್ಕಲ್ತನ ಇದೆ, ಈ ಥರದ್ದೆಲ್ಲ ಗೆಳೆತನ ಇದೆ ನನಗೆ, ಇನ್ನೂ ಊರಲ್ಲಿದೆ. ಅವರೆಲ್ಲ ಏ ನಮ್ಮ ಊರು ಡಾಕ್ಟರ್ ನೀನು, ಮತ್ತು ಊರಾನ್ ಮಂದಿಗೆ ಮಾಡಲಿ, ಹೊರಗೆ ನೀ ಎಷ್ಟು ಮಂದಿಗೆ ಬೇಕು ಮಾಡ, ಬಟ್ ಊರಾನ್ ಮಂದಿಗೆ ನೀ ಮಾಡಬೇಕು ಯಾವಾಗಲೂ, ಇಲ್ಲಿಂದ ಕಲ್ತೀನಿ ನೀನು ಅನ್ನೋ ಒಂದು ಆ ಪ್ರೇರೇಪಣೆ ಏನು ಸಿಕ್ತು ಅಲ್ಲಿಂದ. ನಾನು ಅವತ್ತೊಂದು ಕ್ಯಾಂಪ್ ಮಾಡಿದೆ, ಆ ಕ್ಯಾಂಪಲ್ಲಿ ಸುಮಾರು 600 ಜನ ಕಣ್ಣಿನ ಪರೀಕ್ಷೆಗೆ ಒಳಪಡ್ತಾರೆ, 80 ಜನಕ್ಕೆ ಕಣ್ಣಿನ ಪೊರೆ ಡಿಟೆಕ್ಟ್ ಆಗ್ತದೆ, ಒಂದು 200 ಜನಕ್ಕೆ ಕಣ್ಣಿನ ಗ್ಲಾಸ್ ಚಶ್ಮಾ ಕರೆಕ್ಷನ್ಸ್. ನಾನು ಒಬ್ಬ ರಿಫ್ರಾಕ್ಷನ್ಸ್ಟು ಕರ್ಕೊಂಡು ಹೋಗಿದ್ದೆ, ನಾನು ಹೋಗಿದ್ದೆ, ಇನ್ನೊಂದಿಷ್ಟು ನಮ್ಮ ಫ್ರೆಂಡ್ಸು ಹೆಲ್ಪ್ ಮಾಡಿದ್ರು. ಅಷ್ಟೊಂದು ಅಗಾಧ ಪ್ರಮಾಣದ ಒಂದು ನೇತ್ರ ತಪಾಸಣೆ ಆಯಿತು. ಸೊ ಅಲ್ಲಿಯಿಂದ ಇಲ್ಲಿವರೆಗೆ ಕಳೆದ 13 ವರ್ಷಕ್ಕಿಂತ ಹೆಚ್ಚು ದಿವಸದಿಂದ ಆ ಊರಿಂದ ಹಂಗೆ ಜನ ಬರ್ತಾನೇ ಇರ್ತಾರೆ, ಜನ ಬರ್ತಾರೆ, ಕಿಮ್ಸ್ಗೆ ಅಡ್ಮಿಟ್ ಆಗ್ತಾರೆ. ನಾನು ಮಂಗಳವಾರ ಶುಕ್ರವಾರ ದಿನ ಕಿಮ್ಸಲ್ಲಿ ಇರ್ತೀನಿ, ಆದರೂ ಕೂಡ ಕೆಲವರು ರವಿವಾರ ಬರ್ತಾರೆ, ಸೋಮವಾರ ಬರ್ತಾರೆ, ಬುಧವಾರ ಬರ್ತಾರೆ, 2, 3, 5, 10 ಜನ ಒಮ್ಮೊಮ್ಮೆ 26 ಜನವರೆಗೂ ಬಂದಿದ್ದಾರೆ. ಸೊ ಈ ಥರ ಅದು ಒಂದು ಕ್ರಮೇಣವಾಗಿ ಬೆಳೀತಾನೇ ಇದೆ. ಸುಮಾರು ಒಂದು 2-3 ಸಾವಿರಕ್ಕಿಂತ ಹೆಚ್ಚಿನ ಕಣ್ಣಿನ ಪೊರೆ ಆಪರೇಷನನ್ನು ನಾನು ಆ ಭಾಗದಲ್ಲಿ ಆ ಭಾಗ ಅಂತ ಹೇಳೋಕ್ಕಿಂತ ನಮ್ಮ ಬೆಳೆದ ಊರು, ಕಲ್ತಿದ್ದ ಊರು, ಅದ್ರ ಸುತ್ತಮುತ್ತಿರೋ ಹಳ್ಳಿಗಳು, ಬಂತನಾಳ್, ಸುರಗಳ್ಳಿ, ಮಸಳಿ, ಆಮೇಲೆ ತಾಂಡಗಳಿದಾವೆ, ಅಲ್ಲೊಂದು ಕೆಲವೊಂದು ತಾಂಡಗಳಿದಾವೆ, ತೆನ್ನಹಳ್ಳಿ, ಇವೆಲ್ಲ ಹೆಂಗಂದರೆ ಅಲ್ಲಿ ಬೆಳಗ್ಗೆ ಒಂದು ಬಸ್ ಬರುತ್ತೆ, ರಾತ್ರಿ ಒಂದು ಬಸ್ ಬರುತ್ತೆ, ಇನ್ನೂವರೆಗೂ ಪರಿಸ್ಥಿತಿ ಹೆಂಗೆ ಇದೆ. ಮುಳ್ಸಾವಳಗಿ 2 ಬಸ್ ಬರುತ್ತೆ, ಬೆಳಗ್ಗೆ ಒಂದು ಹೋಗುತ್ತೆ, ರಾತ್ರಿ ಒಂದು ಹೋಗುತ್ತೆ. ಬುತ್ತಿ ಬಸ್ ಅಂತಾರೆ ಅವಕ್ಕೆಲ್ಲ. ಬುತ್ತಿ ಬಸ್ ಅಂದರೆ ಮುಂಜಾನೆ ಬಿಜಾಪುರದಾಗ ಯಾರು ಸಲಿ ಕಲಿತಾರೋ ಅವ್ರಿಗೆ ಬುತ್ತಿ ಕಳಿಸೋದು, ರಾತ್ರಿ ಹೊಳಿ ಬರೋತ್ನಾಗ ಆ ಬುತ್ತಿ ಉಂಡಿದ ಬುತ್ತಿ ಡಬ್ಬಿ ಖಾಲಿ ಡಬ್ಬಿ ತೊಗೊಂಡ್ಬರ್ತಾವೆ, ಬುತ್ತಿ ಬಸ್ ಅನ್ನೋ ಕಾನ್ಸೆಪ್ಟು ಇನ್ನೂ ಇದಾವೆ. ಸೊ ಅಂಥ ಒಂದು ಗ್ರಾಮದಿಂದ ಬಂದು ಜನನೂ ಕೂಡ ಇಲ್ಲಿ ನಮ್ಮ 250 ಕಿಲೋಮೀಟರ್ ಆಚೆ ಕಿಮ್ಸಿಗೆ ಬಂದು ಕಣ್ಣಿನ ಪೊರೆ ಆಪರೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಸರ್, ಇಷ್ಟು ವರ್ಷ ನೀವು ವರ್ಕ್ ಮಾಡಿದ್ರಿ, ಅದರಲ್ಲಿ ನಿಮಗೆ ಚಾಲೆಂಜಸ್ ಅನಿಸಿದ್ದು ಯಾವುದು, ರೇರ್ ಕೇಸಸ್ ಅನಿಸಿದ್ದು ಯಾವುದು ಅಂತ ಶೇರ್ ಮಾಡ್ತೀರಾ ರೇರ್ ಸರ್? ಕೇಸಸ್ಸು ಅಂದರೆ ಒಂದು ಎಷ್ಟೋ ಜನ ಇನ್ನೂ ನಮ್ಮ ಹಳ್ಳೀಲಿ ಅದು ಎಲ್ಲಿವರೆಗೆ ಅಂದರೆ ಈ ಉಣು ತಾಟ ಕಾಣಿಸದೇ ಇರೋ ಸ್ಟೇಜ್ ಬಂದರೂ ಕೂಡ ಅವರು ಪೊರೆ ಆಪರೇಷನ್ಗೆ ಹೋಗೋದಿಲ್ಲ. ಒಂದು ಪೊರೆ ಆಪರೇಷನ್ನು ತುಂಬ ಖರ್ಚಾಗುತ್ತೆ ಅನ್ನೋ ಭಯ, ಅವರಿಗೆ ಗೊತ್ತಿಲ್ಲ ಹೊರಗಿನ ಜಗತ್ತು ಈ ಥರ ಇರುತ್ತೆ, ಉಚಿತವಾಗಿ ಮಾಡ್ತಾರೆ, ಬಿಜಾಪುರದಲ್ಲೂ ಮಾಡ್ತಾರೆ, ಬಾಗಲಕೋಟದಲ್ಲೂ ಮಾಡ್ತಾರೆ, ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳು ಎಲ್ಲೆಲ್ಲಿ ಕಣ್ಣಿನ ಡಾಕ್ಟರ್ಸ್ ಇದ್ದಾರೆ ಅಲ್ಲಿ ಫ್ರೀ ಆಗ್ತಾವೆ. ಆದರೂ ಕೂಡ ಇಷ್ಟು ದೂರದವರೆಗೆ ಬರ್ತಾರೆ, ಇಷ್ಟು 200-250 ಕಿಲೋಮೀಟ್ರ್ ಆಚೆ, ಅದು ನನಗೆ ಭಾಳ ವಿಶೇಷ ಅನ್ನಿಸ್ತದೆ. ಹುಡ್ಕೊಂಡು ಬರ್ತಾರೆ ಅವರು. ಚಾಲೆಂಜಸ್ ಅಂದರೆ ಕೆಲವು ಜನ ಈ ಬಯಲ್ಯಾಟ್ರಲ್ ಬ್ಲೈಂಡ್, ಪೂರ್ತಿ ಪೊರೆ ಬಲ್ತು ಅವ್ರದ್ದು ದಿನನಿತ್ಯದ ಊಟ ಮತ್ತು ಅದು ಉಳಿದ ಕರ್ಮಗಳು ಏನು ಕರ್ಮಾದಿಗಳು ಮಾಡೋಕ್ಕೆ ಆಗ್ತಾ ಇರೋದಿಲ್ಲ, ಆ ಸ್ಟೇಜಲ್ಲೂ ಕೂಡ ಅವ್ರು ಆಪ್ರೇಷನ್ ಮಾಡ್ಕೊಂಡಿರಲ್ಲ. ಅಂಥವು ಕಳೆದ ಒಂದು 15 ವರ್ಷದಲ್ಲಿ ಒಂದು 100 ಜನಕ್ಕಂತೂ ಹೆಚ್ಚು ನಾನು ಆ ಥರ ಜನರಿಗೆ ಹಾಂ ಸರ್ ಲಿಟ್ರಲಿ ಅವ್ರಿಗೆ ಕೈಯಾಗಿ ಹಿಂಗೆ ಇಬ್ಬರು ಎತ್ತುಕೊಂಡು ಹಿಂಗೆ ತಂದು ಒಟ್ಟಿ ಟೇಬಲ್ ಮೇಲೆ ಮಲಗಿಸಿ ಆಪ್ರೇಷನ್ ಮಾಡಿಕೊಂಡು ಹೋಗುವಾಗ ನಡ್ಕೊಂಡು ಹೋಗ್ತಾರೆ ಅವರು. ಸೊ ಅದು ಭಾಳ ಒಂದು ಖುಷಿ ಅನಿಸುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ಯಾರು ಒಂದು ಕೆಲವೊಂದು 1,000 ರೂಪಾಯಿ 2,000 ರೂಪಾಯಿ ಕೊಡೋದು ಕಷ್ಟ ಇದೆ ಇನ್ನು ಕೆಲವು ಜನರಿಗೆ. ಸರ್ಕಾರ ಉಚಿತವಾಗಿ ಮಾಡ್ತದಂತ ಹೇಳಿದ್ರೂ ಕೂಡ ಅವ್ರ ತಲೆಯಲ್ಲಿ ಏನು ಲೆನ್ಸಿಗೆ ದುಡ್ಡು ತಗೋತಾರೆ, ಔಷಧಿಗಳಿಗೆ 1,000 ಖರ್ಚಾಗ್ತದೆ, ಊಟಕ್ಕೆ ಖರ್ಚಾಗ್ತದೆ, ಮತ್ತು ಒಬ್ಬರೇ ಬರೋದಿಲ್ಲ ಜೊತೆಗೆ ಇಬ್ಬರು ಬರ್ತಾರೆ ಅವ್ರ ಖರ್ಚು, ಇನ್ನೂ ಜನ ಜೊತೆ ಬಂದು ಇಬ್ಬರಿಗೆ ಖರ್ಚು ಕೊಡಬೇಕಲ್ಲ ಅನ್ನೋ ಒಂದು ಕನಿಷ್ಠ ಕಾರಣದಿಂದ ಕಣ್ಣಿನ ಆಪರೇಷನ್ ಆಗೋದಿಲ್ಲ. ಒಂದು ಎರಡನೇದು ಕರ್ಕೊಂಬರೋರು ಯಾರೂ ಇಲ್ಲ. ಸೊ ಇದ್ದದ್ರಲ್ಲೇ ಜೀವನ ನಡೆಸುವಂಥ ಇನ್ನೂ ಆ ಥರದ ಜನ ಭಾಳ ಇದ್ದಾರೆ ಇನ್ನೂ. ಸೊ ಅದಕ್ಕೆ ನಾನು ಹೇಳೋದೇನು, ಈ ಥರದ್ದು ಏನು ನಾನು ವೈಯಕ್ತಿಕ ಅನುಭವದಿಂದ ಇಷ್ಟು ಕೆಲಸ ಮಾಡಿರೋ ಒಂದು ಅನುಭವದಿಂದ ಹೇಳ್ತಾ ಇದ್ದೀನಿ. ಈ ಮಾತುಗಳು ಬರ್ತಾ ಇರೋದು ಇನ್ನೂ ನಾನು ನೋಡ್ತಾ ಇದ್ದೀನಿ, ನಾನು ಇನ್ನೂ ಊರಿಗೆ ಹೋದಾಗ ಆ ಥರ ಜನ ನಾನು ನೋಡ್ತೀನಿ ನಾನು. ಸೊ ಅದಕ್ಕೆ ಎಲ್ಲ ಈ ಥರ ವೈದ್ಯರು ಯಾರು ಈ ಥರ ಒಂದು ಬ್ಯಾಕ್ಗ್ರೌಂಡು ಅಥವಾ ಬೇರೆ ವೈದ್ಯರು ಯಾರು ಸಮಾಜಕ್ಕೆ ಕಳಕಳಿ ಒಂದು ಸಮಾನತೆ ಒಂದು ಸಮಾಜದಲ್ಲಿ ನಾವು ಒಂದು ಈ ಥರ ಆರೋಗ್ಯದ ಬಗ್ಗೆ ಕಾಳಜಿ ಮತ್ತು ಪ್ರೇರೇಪಣೆ ಮಾಡಬೇಕನ್ನೋ ಒಂದು ಮನೋವೃತ್ತಿ ಯಾರಿಗಿದೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಊರಿಗೆ ಹೋಗಿ ಒಂದು ಈ ವೈದ್ಯಕೀಯ ಶಿಬಿರಗಳನ್ನು ಮಾಡಿದ್ದೆ ಅದರಲ್ಲಿ ನಿಜವಾಗ್ಲೂ ಕೂಡ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡ್ಬೋದು ಅಂತ ಅನ್ಸುತ್ತೆ. ಸರ್, ಇವಾಗ ಇಷ್ಟೆಲ್ಲ ಆದರೂ ಕಾಣಿಸದೇ ಇಲ್ದಾಗ ಟೈಮ್ನೂ ಬಂದು ಟ್ರೀಟ್ಮೆಂಟ್ ತಗೊಳಲ್ಲ ಸರ್, ಅಂದ್ರೆ ಅವ್ರಿಗೆ ಅಷ್ಟು ನಾಲೆಜ್ ಇರಲ್ಲ, ಅವ್ರಿಗೆ ಅಷ್ಟು ಇದಾಗ ಗೊತ್ತಿರಂಗಿಲ್ಲ ಹೊರಗಿನಲ್ಲಿ, ಅಂತವ್ರಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ಈಗೆಲ್ಲ ನೇತ್ರ ಕಣ್ಣಿನ ಆರೋಗ್ಯದ ಬಗ್ಗೆ ಸಾಕಷ್ಟು ಆಸ್ಪತ್ರೆಗಳು ಬಂದಿದಾವು ಸರ್. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಸೌಲಭ್ಯ ಇದೆ. ದಯವಿಟ್ಟು ಯಾರೂ ಕೂಡ ಅದಕ್ಕೆ ಅನಗತ್ಯ ಖರ್ಚಾಗುತ್ತೆ, ಲೆನ್ಸ್ಗಳಿಗೆ ದುಡ್ಡು ತಗೊಳ್ತಾರೆ ಅನ್ನೋ ಭಯವನ್ನು ಬಿಟ್ಟು ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಬಂದರೂ ಕೂಡ ನೀವು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗುತ್ತೆ. ಒಂದು ಇನ್ನೊಂದು ಡಯಾಬಿಟಿಸು ಮತ್ತು ಗ್ಲಕೋಮಾ ಮತ್ತು ಕಣ್ಣಿನ ಆರೋಗ್ಯ ಬಗ್ಗೆ ಒಂದು ವಿಶೇಷ ಕಾಳಜಿ ಮತ್ತು ಶಿಬಿರಗಳ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಬಿಕಾಸ್ ನಾನು KMSಅಲ್ಲಿ ನೋಡ್ತೀನಲ್ಲ, ಎಷ್ಟೋ ಜನ ಶುಗರ್ ಇದ್ದವರು ಪೂರ್ತಿ ಕಣ್ಣಿನ ನರ ಕಳಚುಗಳೋ ಸ್ಟೇಜಲ್ಲಿ ಬಂದು ನಮಗೆ ಏನಾದರೂ ಮಾಡಪ್ಪ ಕಣ್ಣು ಉಳಿಸು ಅಂಥೇಳಿ ಬರ್ತಾರೆ. ಸೊ ಆ ಸ್ಟೇಜಲ್ಲಿ ನಿಜವಾಗ್ಲೂ ದೊಡ್ಡ ದೊಡ್ಡ ಆಪ್ರೇಷನ್ ಬೇಕಾಗ್ತವೆ, ಲಕ್ಷಗಟ್ಟಲೆ ಖರ್ಚು ಬೇಕಾಗುತ್ತೆ. ಸೊ ಅಷ್ಟು ಮಾಡೋದ ಮೇಲೂ ಕಾಣಿಸೋದು ಎಷ್ಟರ ಮಟ್ಟಿಗೆ ಬರ್ತದೆ ಅನ್ನೋ ಗ್ಯಾರಂಟಿ ಕೊಡಲ್ಲ. ಇವರಿಗೇನು ಗ್ಯಾರಂಟಿ ಕೊಡಲಿಲ್ಲ ಅಂದ್ರೆ ನಾನು 1,00,000 ಕೊಟ್ಟು ಏನು ಉಪಯೋಗ ಅಂತನೋ ಈ ಥರದ ಒಂದು. ಸೊ ಆದಷ್ಟು ಶುಗರ್ ನಿಮಗೆ ಗೊತ್ತಾಗಿದೆ ಅಂದ ತಕ್ಷಣ 40 ವರ್ಷ ಮೀರಿದವರು ಯಾರ್ಯಾರಿದ್ದರೂ ಎಲ್ಲರೂ ಕೂಡ ಒಂದು ಸಮೀಪದ ನುರಿತ ನೇತ್ರ ತಜ್ಞರು ಯಾರು ಇದ್ದಾರೆ ಅವ್ರ ಹತ್ರ ಹೋಗಿ ಕಣ್ಣಿನ ಪರೀಕ್ಷೆ ಮಾಡಿಕೊಡ್ರಿ, ಚಸ್ಮಾ ಬಂದರೆ ಚಸ್ಮಾ ಹಾಕ್ಕೊಡ್ರಿ, ಶುಗರ್ ಇದ್ದರೆ ಪ್ರತಿ 6 ತಿಂಗಳಿಗೆ ವರ್ಷಕ್ಕೊಮ್ಮೆ ಶುಗರ್ ಸಲುವಾಗಿ ಟ್ರೀಟ್ಮೆಂಟ್ ಮಾತ್ರೆಗಳನ್ನು ರೆಗ್ಯುಲರ್ ಆಗಿ ತಗೋರಿ. ಗ್ಲಕೋಮಾ ಅನ್ನೋದು ಏನಿದೆ ಇನ್ನೊಂದು ಅದು ಸೈಲೆಂಟ್ ಬ್ಲೈಂಡರ್, ನಿಮಗೆ ಗೊತ್ತಿಲ್ಲದೇ ಒಂದು ಆವರಿಸೋ ಕಾಯಿಲೆ ಅದು, ಒಂದು ದಿನ ಇಲ್ ಬಿಕಮ್ ಪರ್ಮನೆಂಟ್ಲಿ ಬ್ಲೈಂಡ್. ಸೊ ಕಣ್ಣಿನ ಪ್ರೆಷರ್ ಅನ್ನೋದಿರುತ್ತೆ, ಆ ಪ್ರೆಷರ್ ರೆಗ್ಯುಲರ್ ಆಗಿ ಒಂದು ನಾರ್ಮಲ್ ಮಟ್ಟದಲ್ಲಿದ್ದರೆ ಕಣ್ಣಿನ ನರದ ಆರೋಗ್ಯ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ವಿಶೇಷ ಕಾಳಜಿ 40-45 ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರೂ ಕಣ್ಣಿನ ಪರೀಕ್ಷೆ ಮಾಡಿಕೊಂಡು ಕಣ್ಣಿನ ಆರೋಗ್ಯವನ್ನು ಉತ್ತಮಪಡಿಸಿಕೊಂಡು ನೇತ್ರ ಅಂದರೆ ದೃಷ್ಟಿ ಇದ್ರೇ ನಿಮ್ಮ ಜೀವನ ಸರಳವಾಗಿ ಸಾಗಕ್ಕೆ ಸಾಧ್ಯ ಆಗ್ತದೆ. ಸೊ ಸರ್, ಇವಾಗ ಲೆನ್ಸ್ ಅಂತ ಹೇಳಿದ್ರಿ ಸರ್ ನೀವು, ಗೌರ್ಮೆಂಟ್ ಇಂದ ಲೆನ್ಸ್ ಕೊಟ್ರೆ ಸರಿ ಇರುತ್ತೋ ಇಲ್ಲೋ ಅಂತ ಒಂದು ಮೆಂಟಾಲಿಟಿ ಇರುತ್ತೆ ಇಲ್ಲ ಅವರಿಗೆ, ಇಲ್ಲ ಇಲ್ಲ ಪ್ರೈವೇಟ್ ಅಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಮೆಂಟಾಲಿಟಿ ಇರುತ್ತೆ, ಅಂತವ್ರಿಗೆ ಏನು ಹೇಳ್ತೀರಾ ಸರ್?
ನಾನು 18 ವರ್ಷದಿಂದ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಮ್ಸ್ ಅನ್ನೋ ಒಂದು ಮಹಾವಿದ್ಯಾಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. 2005ರಲ್ಲಿ ಆಪರೇಷನ್ ಮಾಡಿದ ಪೇಷಂಟು ಕೂಡ ನಾ ಇನ್ನೂ ತನಕ ಫಾಲೋಅಪ್ ಅಲ್ಲಿ ಇದ್ದೀನಿ. ಅವ್ರಿಗೆ ಹಾಕಿದ್ದು ಕೂಡ ಗೌರ್ಮೆಂಟ್ ಲೆನ್ಸ್ನೇ. ಅದೇ ಲೆನ್ಸು ಅವತ್ತೆಷ್ಟು ಕೆಲಸ ಮಾಡ್ತಿತ್ತು ಇವತ್ತಿನವರೆಗೂ ಅದೇ ಕೆಲಸ ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಗುಣಮಟ್ಟದ ಒಂದು ಪ್ರಮಾಣೀಕೃತೆ ಏನಿರುತ್ತಲ್ಲ ಲೆನ್ಸ್ಗಳಲ್ಲಿ, ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆ ಲೆನ್ಸ್ ಅಂದರೆ ಕಳಪೆ ದರ್ಜೆಯ ಲೆನ್ಸ್ ಅನ್ನು ಇದಕ್ಕೆ ನಾನು ಒಪ್ಪೋದಿಲ್ಲ. ಸರ್, ಇವಾಗ ಕೊರೋನಾ ಟೈಮಲ್ಲಿ ಪೇಷಂಟ್ಸ್ ಎಲ್ಲ ಆರಾಮಾಗಿ ಎಲ್ಲ ಬಂದಿರ್ತಾರೆ ಸರ್, ಅವರಲ್ಲಿ ಕಣ್ಣಿನ ಪ್ರಾಬ್ಲಮ್ ಲೈಕ್ ಬ್ಲ್ಯಾಕ್ ಫಂಗಲ್ಸ್ ಅಂತ ಬಂದಿತ್ತು. ಕರೋನಾ ಬಂದು ಒಂದು ವಿಶೇಷ ಅವಕಾಶವನ್ನು ನಮಗೆ ಸರ್ಕಾರಿ ವಿದ್ಯಾಸಂಸ್ಥೆಯಾದ ಕಿಮ್ಸ್ಗೆ ಕೊಡ್ತು. ನಾನು ಆವಾಗ ಕೋವಿಡ್ ಕೋಆರ್ಡಿನೇಟರಾಗಿ ಒಂದು ಟಾಸ್ಕ್ ಫೋರ್ಸ್, ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸಲ್ಲಿ ನಾನು ಕೂಡ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು ನನಗೆ. ಹೀಗಾಗಿ ಮೊದಲನೇ ಕೇಸ್ 2020 ಬಂದಿದಾಗಿನಿಂದ ಮಾರ್ಚ್ 8, 2020 ಮೊದಲನೇ ಕೇಸ್ ಧಾರವಾಡ ಜಿಲ್ಲೆಗೆ ಕೋವಿಡ್ಡು ಬಂದಿರೋದು, ಆ ಕೇಸ್ನಿಂದ ಹಿಡ್ಕೊಂಡು ಲಾಸ್ಟ್ ಕೇಸ್ ಅಂದರೆ ಅದೇನು 3rd, 3ನೇ ಅಲೆ ಮುಗಿಯುವವರೆಗೂ ಕೂಡ ನಾವು ಕೆಲಸ ಮಾಡಿದವರು. ಅದರಲ್ಲಿ ವಿಶೇಷವಾಗಿ 2ನೇ ಅಲೆ ಭಾಳ ವಿಶೇಷ, 2ನೇ ಅಲೆದ ವಿಶೇಷತೆ ಅಂದರೆ ರ್ಯಾಪಿಡ್ ರೈಸ್ ರ್ಯಾಪಿಡ್ ಫಾಲ್, ಅಂದರೆ ಭಾಳಷ್ಟು ಜನ ತೀವ್ರ ಸ್ವರೂಪದ ಉಸಿರಾಟದ ತೊಂದರೆಯಿಂದ ಸಡನ್ನಾಗಿ ಬಂದರು. ಅವರಿಗೆ ವೆಂಟಿಲೇಟರ್ ಅವಶ್ಯಕತೆ ಇತ್ತು, ICU ಅವಶ್ಯಕತೆ ಇತ್ತು, ಇಂಜೆಕ್ಷನ್ಗಳ ಅವಶ್ಯಕತೆ ಇತ್ತು. ಬಟ್ ಅದನ್ನೆಲ್ಲ ಕೂಡ ಸರ್ಕಾರದ ಒಂದು ಸಪೋರ್ಟಿಂದ ಮತ್ತು NGOs ರೋಟ್ರಿ, ಲೈನ್ಸು, ದೇಶಪಾಂಡೆ ಫೌಂಡೇಶನ್ನು, ನಮ್ಮ ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ ಅವರು, ASV ಪ್ರಸಾದ್ ಅವರು, ಆಮೇಲೆ ಭಾಳಷ್ಟು ಜನ ಸಂಸದರು, ಸಚಿವರು, ಎಲ್ಲ ನಮ್ಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ IAS ವರ್ಗದ ಅಧಿಕಾರಿಗಳು ಎಲ್ಲರೂ ಕೂಡ ಹೆಸರಿಸಿದರೆ ತುಂಬಾ ಭಾಳಷ್ಟು ಹೆಸರುಗಳಿದ್ದಾವೆ. ಬಟ್ ವಿಶೇಷವಾಗಿ ಎಲ್ಲ ಅಧಿಕಾರಿ ವರ್ಗ, ಜನಪ್ರತಿನಿಧಿಗಳು ಮತ್ತು ನಮ್ಮ ಡಾಕ್ಟರ್ಸ್, ಎಸ್ಪೆಷಲಿ ನಮ್ಮ ಜೂನಿಯರ್ ಡಾಕ್ಟರ್ಸ್ ಹಗಲು ರಾತ್ರಿ ಕೆಲಸ ಮಾಡಿ ಧಾರವಾಡ ಜಿಲ್ಲೆ ಎಸ್ಪೆಷಲಿ ಕಿಮ್ಸ್ ವಿಶೇಷ ಸಾಧನೆಯನ್ನು ಅದರಲ್ಲಿ ಮಾಡ್ತು. ಬ್ಲ್ಯಾಕ್ ಫಂಗಸ್ಸು ಕೂಡ ನಮ್ಮದು ರೀಜನಲ್ ಪ್ರಾದೇಶಿಕ ಕೇಂದ್ರ ಅಂಥೇಳಿ ಓವರ್ ನೈಟ್ ನಮಗೆ ಡಿಕ್ಲೇರ್ ಮಾಡಿದ್ರು. ಅದಕ್ಕೆ ಬೇಕಾದಿರೋ ಔಷಧಿ ಅಂಪೋಟ್ರೇಷನ್ ಅಂತ, ನಾನು ಔಷಧಿ ಡ್ರಗ್ ಇನ್ಚಾರ್ಜ್ ಕೂಡ ಇದ್ದೆ ಅವಾಗ. ಸೊ ಅದರಲ್ಲಿ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಹೇಳ್ತೀನಿ. ಅಂಫೋಟ್ರೆಸಿನ್ ಅನ್ನೋ ಡ್ರಗ್ಗು ವರ್ಷಕ್ಕೆ 8ರಿಂದ 10 ವಯಲ್ಲಿ ಖರ್ಚಾಗ್ತಿದ್ದು, ಅಂದರೆ ವರ್ಷಕ್ಕೆ ಹಬ್ಬಬ್ಬ ಅಂದರೆ 3 ಕೇಸು ನಾವು 2019ಕ್ಕಿಂತ ಮುಂಚೆ ನೋಡಿರೋದು, ವರ್ಷಕ್ಕೆ 2-3. ಅದು ಅನ್ಕಂಟ್ರೋಲ್ಡ್ ಶುಗರ್ ಯಾರಿಗೆ ಆಗ್ತದೆ ಅವರಿಗಟ್ಟು ಮ್ಯೂಕರ್ ಮೈಕೋಸಿಸ್ ಬ್ಲ್ಯಾಕ್ ಫಂಗಸ್ ಅನ್ನೋದು ಬರ್ತಿತ್ತು. ಕೋವಿಡಲ್ಲಿ ಇದೇನು ರೀಜನಲ್ ಇದು ಅಂತ ಪ್ರಾದೇಶಿಕ ಕೇಂದ್ರ ಅಂತ ಘೋಷಿಸಿದ್ರು, 3ದಿವಸದಲ್ಲಿ ಕಿಮ್ಸ್ಗೆ 103 ಕೇಸ್ ಅಡ್ಮಿಟ್ ಆದರು. 103 ಕೇಸ್ 3 ದಿವಸದಲ್ಲಿ, ಒಬ್ಬೊಬ್ಬರಿಗೆ 10ರಿಂದ 15 ವಯಲ್ಸ್ ಆಫ್ ಅಂಪುಟ್ರೇಷನ್ ಬೇಕಾಯಿತು. ವರ್ಷಕ್ಕೆ 50 ವಯಲ್ ಕನ್ಸಂಪ್ಷನ್ ಮಾಡೋ ಆಸ್ಪತ್ರೆ ಒಂದು ಪೇಷಂಟ್ಗೆ 50 ವಯಲ್ ತೊಗೊಳ್ಳುವಂಥ ಅಂಥವ್ರು 100 ಪೇಷಂಟು. ಸೊ ಅಂಥ ಒಂದು ಸಿಚುವೇಷನಲ್ಲಿ ನಾವು ನಿಜವಾಗ್ಲೂ ಸರ್ಕಾರ ಅವತ್ತು ಅಧಿಕಾರಿ ವರ್ಗ ಮತ್ತು ಕೆಲವೊಬ್ಬರು NGOs ಸಜ್ಜನರ್ ಸರ್ ಅಂತಿದ್ದಾರೆ ಅವರು, ಹಿರಿಯ ಅಧಿಕಾರಿಗಳವರು ಕೂಡ, ಓವರ್ ನೈಟ್ ಎಲ್ಲಿ ಉತ್ಪಾದನೆ ಆಗ್ತದಲ್ಲ ಅಂಪೋಟ್ರೆಸಿನ್ ಎಲ್ಲಿ ಉತ್ಪಾದನೆ ಆಗ್ತದೆ ಅಲ್ಲಿಂದನೇ ಏರ್ ಲಿಫ್ಟ್ ಮಾಡಿ ಕಿಮ್ಸ್ಗೆ ಓವರ್ ನೈಟ್ ನಾವು ತರಿಸಿದ್ದೆ. ಸೊ ಅದು ಒಂದು ಬ್ಲ್ಯಾಕ್ ಫಂಗಸ್ ಎಸ್ಪೆಷಲಿ ಕಿಮ್ಸ್ ಭಾಳಷ್ಟು ENT ಡಿಪಾರ್ಟ್ಮೆಂಟು, ನಮ್ಮ ನ್ಯೂರೋಸರ್ಜರಿ ಡಿಪಾರ್ಟ್ಮೆಂಟು, ಆಫ್ಥಾಲ್ಮಲಜಿ ಡಿಪಾರ್ಟ್ಮೆಂಟು, ಜನರಲ್ ಮೆಡಿಸಿನ್ದವರು, ಜನರಲ್ ಸರ್ಜರಿ ಎಲ್ಲರೂ ಒಟ್ಟಾಗಿ ಎಲ್ಲ ವಿಭಾಗಗಳು ಕೂಡ ಮ್ಯಾಕ್ಸಿಮಮ್ ಕೆಲಸ ಮಾಡಿ ಬ್ಲ್ಯಾಕ್ ಫಂಗಸ್ ರೋಗನ ನಾವು ವಿಶೇಷವಾಗಿ ಚಿಕಿತ್ಸೆಯನ್ನು ಮಾಡಿದ್ರು ಕಿಮ್ಸಲ್ಲಿ. ಸರ್, ನೀವು ಹೇಳಿದ್ರಿ ವರ್ಷದಲ್ಲಿ 3-4 ಜನಕ್ಕೆ ಆಗುತ್ತದೆ ಇಷ್ಟು, ನಿಮಗೆ 3 ದಿನದಲ್ಲಿ 103 ಪೇಷಂಟ್ ಬಂದರು, ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಸರ್? ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಕಿಮ್ಸ್ ಅನ್ನೋದು 1200 ಆಸ್ಪತ್ರೆನ ಕಳೆದ 2-3 ವರ್ಷದಲ್ಲಿ 2400 ಹಾಸಿಗೆಗಳ ಆಸ್ಪತ್ರೆಯಾಗಿ ಮಾರ್ಪಾಟಾಯಿತು. ಅದಕ್ಕೆ ಆದಂಥ ಒಂದು ವಿಶೇಷ ವಾರ್ಡನ್ನು ನಾವು ತೆಗೆದೆವು 2nd ಫ್ಲೋರಲ್ಲಿ 301, 2, 3 ವಾರ್ಡ್ಗಳು ವಿಶೇಷವಾಗಿ ಬ್ಲ್ಯಾಕ್ ಫಂಗಸ್ ಕೇಸಸ್ಗೆ ಹಾಕೋಣ ಅಂತ ನಿಗದಿತ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಿದೆವು ಮತ್ತು ಒಂದು ಸಾಂಘಿಕ ವ್ಯವಸ್ಥೆ, ಒಂದು ಟೀಮ್ ಇತ್ತು. ಹಾಗೆ ನಿರ್ದೇಶಕರು, ಅಧೀಕ್ಷಕರು, ಎಲ್ಲ ಟಾಸ್ಕ್ ಫೋರ್ಸು ಇವರ ಎಲ್ಲರ ಒಂದು ಒಕ್ಕೂಟ ಇದರಿಂದ, ಆಮೇಲೆ ನಮ್ಮ ಜಿಲ್ಲಾಡಳಿತ, ಸೊ ಇವರೆಲ್ಲರ ಒಂದು ಬೆಂಬಲದಿಂದ ಮತ್ತು NGOs ನಾನೇನು ಹೇಳಿದೆ, ಸಜ್ಜನರ್ ಸರ್ ಅಂತೇನು ಹೇಳಿದೆ, ಅಂಪೋಟರ್ಸಿನ್ ಎಲ್ಲಿ ಉತ್ಪಾದನೆ, ಹೈದರಾಬಾದ್ ಘಟಕದಲ್ಲಿ ಎಲ್ಲಿ ಉತ್ಪಾದನೆ ಆಗ್ತಿತ್ತು ಅಲ್ಲಿಂದ ಅದನ್ನ ಏರ್ಲಿಫ್ಟ್ ಮಾಡಿಸಿ ಓವರ್ ನೈಟ್ ಗಾಡಿ ಕೊಟ್ಟು ನಮಗೆ, ಯಾಕಂದರೆ ಮುಂಜಾನೆ ಒಂದು ಡೋಸ್ ಕೊಟ್ಟರೆ ರಾತ್ರಿ ಒಂದು ಡೋಸ್ ಕೊಡಲೇಬೇಕು. ರಾತ್ರಿ ಡೋಸ್ ಮಿಸ್ ಆಯ್ತಂದರೆ ಅದು ಡೋಸ್ ಮಿಸ್ ಆಗುತ್ತೆ. ಸೊ ಬೆಂಗಳೂರಿಂದ ಓವರ್ ನೈಟ್ ತರಿಸಿದೆವು.
ಸೊ ಈ ಥರ ವಿಶೇಷವಾಗಿ ನಮ್ಗೆ ಎಲ್ಲರೂ ಬೆಂಬಲ ಸಿಕ್ತು. ನಮ್ಮ ಒಬ್ಬ ಡ್ರೈವರು ಶಂಕರ್ ಅಂತಿದ್ದಾರೆ, ಅವರಿಗೆ ನಾವು ಯಾವುದೇ ಟೈಮಲ್ಲಿ ಫೋನ್ ಮಾಡಿ ಹೇಳಿದ್ರು ಅವನು ವೆಹಿಕಲ್ ತೊಗೊಂಡು ಬೆಂಗಳೂರಿಗೆ ಹೋಗಿ ಅದು ಎಲ್ಲಿ ಅಂಪೋರ್ಟೆನ್ಸ್ ಸಿಗುತ್ತೆ ಅಲ್ಲಿ ತೊಗೊಂಡು ಬಂದು ಮುಂಜಾನೆ ಹೋಗಿ ರಾತ್ರಿ 9:00 ನಾವು ಅಂಪೋಟ್ರೆಸಿನ್ ಇಂಜೆಕ್ಷನ್ ಚಾಲು ಮಾಡಿಸಿದ್ವಿ. ಅದು ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳು 100 ಪೇಷೆಂಟ್ಸ್ಗೆ ಒಮ್ಮೆ ಇಂಜೆಕ್ಷನ್ಸ್ ಕೊಡಬೇಕಲ್ಲ, ಮತ್ತು ಮಾನಿಟ್ರಿಂಗ್ ಬೇಕಾಗ್ತಿತ್ತು, ಬಿ ಪಿ, ಶುಗರು, ECG. ಸೊ ಎಲ್ಲ ಯಾಕೆ ಸಾಧ್ಯ ಆಯಿತು ಅಂತಂದರೆ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸು ಕಿಮ್ಸಲ್ಲಿದ್ದರು. ಸೊ ಹೀಗಾಗಿ ನಮಗೆ ಅದು ವಿಶೇಷವಾಗಿ ಹೆಲ್ಪ್ ಆಯಿತು. ಸರ್, ನೀವು ಹಗಲು ರಾತ್ರಿ ಪೇಷಂಟ್ಸ್ಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿರಿ ಸರ್, ನೀವು ನಿಮ್ಮ ಪ್ರೊಫೆಷನ್ ಮತ್ತು ವ್ಯಕ್ತಿತ್ವನ ಲೈಫನ್ನು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಸರ್ ಮನೆಯಲ್ಲಿ? ಹೌದು, ಅದು ಕೂಡ ಚಾಲೆಂಜ್ ಆಗಿ. ತುಂಬ ಡೇಂಜರ್ ಹೌದು ಹೌದು, ನೀವು ಆಸ್ಪತ್ರೆ ಹೋಗಿ ಬಂದರೆ ಸ್ನಾನ ಮಾಡಿ ಮನೆಗೆ ಒಳಗಡೆ ಹೋಗಬೇಕು, ಕೈ ತೊಳ್ಕೋಬಾರ್ದು, ಲಿಫ್ಟದ ಬಟನ್ ನೀವು ಮುಟ್ಟಿದ್ರೆ ನೀನು ಬಂದು ಅಲ್ಲಿ ಮುಟ್ಟಿದ್ರೆ ನಿನಗೂ ಬರುತ್ತೆ ಕೋವಿಡು, ನಾವು ಎಲ್ಲಿ ಕೂತ್ಕೊಂಡಿರೋ ಜಾಗದಲ್ಲಿ ನೀನು ಬಂದು ಕೂತ್ಕೊಂಡು ಅಂದರೆ ನಿನಗೂ ಬರುತ್ತೆ ಅನ್ನೋ ಒಂದು ಜನಾಭಿಪ್ರಾಯ ಇರೋ ಕಾಲ ಅದು. ಸೊ ಆ ಟೈಮಲ್ಲಿ ಚಾಲೆಂಜ್ ಆಗಿತ್ತು. ನಾವು ನಿಜವಾಗ್ಲೂ ನಾನು ಸ್ನಾನ ಗಿನ ಏನೂ ಮಾಡಿಲ್ಲ, ಬಟ್ ಏನು ಹ್ಯಾಂಡ್ ಹೈಜಿನ್ ಅಷ್ಟು ನಾನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದೆ, ಡ್ರೆಸ್ ಚೇಂಜಸ್ ಅಷ್ಟು ಮಾಡ್ತಿದ್ದೆ, ಒಂದಿಷ್ಟು ಗೈಡ್ಲೈನ್ಸ್ ಏನು ಕೋವಿಡ್ ಮಾರ್ಗಸೂಚಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಏನು ಅವಾಗಿಂದ ಅವಾಗ ಹೇಳ್ತಿದ್ರು, ಸೊ ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಪಾಲಿಸಿದೆ. ಮಕ್ಕಳು ಸ್ವಲ್ಪ ಐಸೋಲೇಟ್ ಅನ್ನಿಸ್ತಿದ್ದು. ನನ್ನ ಮಗ ಇನ್ಫ್ಯಾಕ್ಟ್ ಒಂದು ಆರ್ಟಿಕಲ್ಲು ಆ ಟೈಮಲ್ಲಿ ಬರೆದ, ಅಂದರೆ ಮಿಸ್ಸಿಂಗ್ ಮೈ ಫಾದರ್ ಇನ್ ಡಿಫಿಕಲ್ಟ್ ಇದು ದಿಸ್ ಟೈಮ್ ಅಂತ. ಬಿಕಾಸ್ ಬೆಳಗ್ಗೆ 9:00 ಹೋದರೆ ಒಮ್ಮೆ ರಾತ್ರಿ 10:00 ಮತ್ತೆ ಹಾಗೆ 2 ಫೋನ್ ಬಂದರೆ ಮತ್ತೆ ಒಳ್ಳೆ ಹೋಗೋದು, ಅವ್ರು ಬೇರೆ ರೂಮಲ್ಲಿ ಇರ್ತಿದ್ರು, ನಾನು ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದು ಫಾಲೋ ಮಾಡೋದ್ರಲ್ಲಿ ಸ್ವಲ್ಪ ದಿನ ಚಾಲೆಂಜಿಂಗ್ ಅನ್ನಿಸ್ತು. ಬಟ್ ಪ್ರೊಫೆಷನ್ ಐ ಥಿಂಕ್ ವಾಸ್ ಕೆಪ್ಟ್ ಸರ್ವ್ ಅಬೌವ್ ಸೆಲ್ಫ್ ಅಂತಾರಲ್ಲ, ಸರ್ವಿಸ್ ಅಬೌವ್ ಸೆಲ್ಫ್, ದಟ್ ವಾಸ್ ದ ಮೋಟೋ ಡ್ಯೂರಿಂಗ್ ದಟ್ ಟೈಮ್. ಸೊ ಬಟ್ ಡಿಫಿಕಲ್ಟ್ ಟೈಮ್ ಸರ್ವಿಸ್ ಮಾಡುವಾಗ ಅವಾಗ ಎಲ್ಲರಿಗೂ ಆತಂಕ ಇರ್ತಿತ್ತು. ಹೌದು ಹೌದು. ನಿಮ್ಮ ಮದರ್ ನಿಮ್ಮ ಶ್ರೀಮತಿ ಅವರಿಗೆ ಏನ್ ಫೀಡ್ಬ್ಯಾಕ್ ಏನ್ ಕೊಡ್ತಾ ಇದ್ರು ನಿಮಗೆ? ಏನಿಲ್ಲ, ಅದು ತಂದೆ ತಾಯಿಯವರು ವಯಸ್ಸಾದವರು ಇದ್ರು, ಅದು ಕೋವಿಡ್ ಕೂಡ ವಯಸ್ಸಾದವರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಇದು ಭಯ ಅವರಲ್ಲಿ, ಅಂದ್ರೆ ಅವಾಗೆಲ್ಲ ಹೊರಗೆ ಹೋಗಿದ್ರೆ ಆಗುತ್ತೆ. ಇಲ್ಲ, ಅವ್ರೇನ್ ಬೇಡ ಅಂತ ಹೇಳಿಲ್ಲ, ಮಾಡು ಬಟ್ ಎಲ್ಲ ಸುರಕ್ಷತಾ ಕ್ರಮ ತಗೊಂಡು ಮಾಡೋದು ಒಳ್ಳೇದು ಅಂತ ಹೇಳಿದ್ರು. ನಾವು ಕೂಡ ಅದ ಸುರಕ್ಷತಾ ಕ್ರಮಗಳನ್ನು ನಾನು ತಗೊಂಡು ಮಾಡಿದ್ದೀನಿ. ಇಷ್ಟು ವರ್ಷದಲ್ಲಿ ನೀವು ಯಾರನ್ನ ಮಿಸ್ ಮಾಡ್ಕೊಂಡ್ರಿ, ಯಾರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕ ಇದ್ದೀರಾ ಅಂತ? ಪ್ರೆಸೆಂಟ್ ಈಗ ಮಿಸ್ ಮಾಡ್ಕೋತಾ ಇರೋದು ನನ್ನ ತಂದೆನ, ಬಿಕಾಸ್ ಹೂ ಹ್ಯಾಸ್ ಬೀನ್ ಆಲ್ವೇಸ್ ಎ ಗೈಡಿಂಗ್ ಫೋರ್ಸ್, ಇನ್ಸ್ಪಿರೇಷನ್. ಆ ವ್ಯಕ್ತಿತ್ವದ ಬಗ್ಗೆ ಮೋಸ್ಟ್ಲಿ ನಾನು ಇವತ್ತು ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯ ಆಗಿರೋದು ಆ ವ್ಯಕ್ತಿತ್ವದ ಒಂದು ಪ್ರೇರಣೆಯಿಂದಾನೆ, ಬಿಕಾಸ್ ನಾನು ಬಾಲ್ಯದಿಂದನೂ ಅವರು ಕೆಲಸನ ಹತ್ತಿರದಿಂದ ನೋಡಿದವನು. ಸೊ ಐ ಮಿಸ್ ಮೈ ಫಾದರ್. ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಅಗೇನ್ ಟು ಮೈ ಫಾದರ್ ಓನ್ಲಿ, ಬಿಕಾಸ್ ಆಫ್ ಹ್ಯಾವಿಂಗ್ ಗಿವನ್ ದಿಸ್. ಬಿಕಾಸ್ ಕಿಮ್ಸ್ ಸರ್ಕಾರಿ ಸೇವೆಗೆ ನಾನು 2005 ಬೆಂಗಳೂರು ಮಿಂಟೋ ಆಸ್ಪತ್ರೆಯಲ್ಲಿ ಮುಗಿಸಿದ ಮೇಲೆ ಲೈನ್ಸ್ ಬೂರಗಮಕ್ಕನಹಳ್ಳಿ ಅನ್ನೋ ಒಂದು ಲೈನ್ಸ್ ಹಾಕ್ಕಂಡಿನ ಆಸ್ಪತ್ರೆಯಲ್ಲಿ 25,000 ವರ್ಕ್ ಮಾಡ್ತಾ ಇದ್ದೆ. ಅವತ್ತು ನಮ್ಮಪ್ಪ ಪೇಪರ್ನಾಗ ಬಂದಿರೋ ಒಂದು ಆ್ಯಡನ್ನ ಅಪ್ಲಿಕೇಶನ್ ಹಾಕಿ ನನಗೆ ಸರ್ಕಾರಿ ವ್ಯವಸ್ಥೆಗೆ ತಂದಾಗ ನಾನು ದಿನಾಲು ಜಗಳ ಮಾಡ್ತಾ ಇದ್ದೆ ನಮ್ಮಪ್ಪಗೆ, ನನಗೆ ಇಲ್ಲಿ ಹೊಂದೋದಿಲ್ಲ, ನಾನು ಶಂಕರ್ ನೇತ್ರಾಲಯ ಚೆನ್ನೈಗೆ ಹೋಗಬೇಕು, ಇನ್ನೂ ಹೆಚ್ಚು ಓದಬೇಕು. ಅವನು ಹೇಳ್ದ, ಇಲ್ಲ ಏನು ನನಗೆ ಶೇಕು ಅಂತಾರೆ ಮನೆಯಲ್ಲಿ, ಶೇಖಣ, ಶೇಕು ಈಸ್ ಮೈ ನಿಕ್ ನೇಮ್ ಎಟ್ ಹೋಮ್. ನೋಡಿ ಶೇಖಣ, ಉಣದು 2 ಪಲ್ಲೆ ಮತ್ತು ಆಸ್ತಿ ಅದ ನಿಮಗೆ ಅಂಥೇಳಿ ಮಾಡಂಥೇಳಿ ಮಾಡಬೇಕಾದ ಕೆಲಸ ಅಂತ ಏನೂ ಇಟ್ಟಿಲ್ಲ, ನಾನು ಸಾಲನೂ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ಇಲ್ಲಿ ಸರ್ಕಾರಿ KMC ಅಂದ್ರೆ ದೊಡ್ಡ ದವಾಖಾನೆ, ಅವ ಹೇಳಿದ್ದೆ ದೊಡ್ಡ ದವಾಖಾನೆ, ಎಷ್ಟು ಜನ, ಎಷ್ಟು ವೆರೈಟಿ ಪೇಷಂಟ್, ನಿನಗೆ ಮಾಡೋಕ್ಕೆ ಕೆಲಸ ಬೇಕಿಲ್ಲ, ಆ ಕೆಲಸ ಎಲ್ಲಿ ಸಿಗ್ತದೆ ನಿನಗೆ, ಮತ್ತು ಅದಕ್ಕೆ ಇದಕ್ಕಿಂತ ಹೆಚ್ಚಿನ ಆಸೆ ಏನು ಬೇಕು, ಮತ್ತು ರೊಕ್ಕ ಬರ್ತಾವು ಹೋಗ್ತಾವು. ದೀಸ್ ಆರ್ ದ ವರ್ಡ್ಸ್ ಹೀ ಹ್ಯಾಸ್ ರಿಯಲಿ ಇನ್ಸ್ಕ್ರಿಪ್ಟೆಡ್ ಇನ್ ಮೈ ಮೈಂಡ್, ಆ್ಯಂಡ್ ಐ ಥಿಂಕ್ ಟಿಲ್ ಟುಡೇ, ಟಿಲ್ ದಿಸ್ ಮೂಮೆಂಟ್ ಐ ಆಮ್ ಅಪ್ ಟು ಇಟ್. ಸರ್, ಕೋವಿಡ್ ಟೈಮಲ್ಲೆಲ್ಲ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಆಯ್ತು? ಫ್ಯಾಮಿಲಿ ಇಸ್ ಡೆಫಿನೆಟ್ಲಿ ವಾಸ್ ವೆರಿ ಸಪೋರ್ಟಿವ್. ನಮ್ಮ ವೈಫು, ಮಕ್ಕಳು, ದೇ ಹ್ಯಾವ್ ಬೀನ್ ಆಲ್ವೇಸ್ ಸಪೋರ್ಟಿವ್. ಐ ಹೋಪ್ ಇದೇ ಥರ ಸಪೋರ್ಟ್ ಮುಂದುವರ್ಸಿದ್ರೆ ವಿ ಕ್ಯಾನ್ ಅಚೀವ್ ಮೋರ್ ಇನ್. ಸರ್, ನಿಮ್ಮ ಡ್ರೀಮ್ ಏನಿದೆ ಸರ್? ಕನಸು, ನಮ್ಮ ತಂದೆಯ ಹೆಸರು ಮೇಲೆ ಒಂದು ಫೌಂಡೇಶನ್ ಅನ್ನು, ಪಾಂಡುರಂಗ್ ವಾಲಿಕಾರ್ ದ್ಯಾಬಿರಿ ಸರ್ ಅಂತ ಏನು ಒಂದು ಹೆಸರು ಮಾಡಿದ್ದಾರೆ, ಒಂದು 8 ಒಂದು ತಾಲೂಕು, ಇಂಡಿ ತಾಲೂಕು. ಆ ಹೆಸರಿನ ಒಂದು ಮೇಲೆ ಒಂದು ಫೌಂಡೇಶನ್ ಅಂತ ಮಾಡಿ ಆರೋಗ್ಯ ಶಿಬಿರಗಳನ್ನು ಮಾಡಿ ಹಳ್ಳಿಗಳು, ಎಸ್ಪೆಷಲಿ ಹಳ್ಳಿಗಳಿಗೆ ರೀಚ್ ಆಗಬೇಕು ಅನ್ನೋ ಆಸೆ ನಂದು ಭಾಳ ಇದೆ. ಬಿಕಾಸ್ ನಾನು ಊರಿಗೆ ಹೋದಾಗೆಲ್ಲ ನೋಡ್ತೀನಿ, ಇನ್ನೂ ಇಂಟೀರಿಯರ್ ಆ ಕಡೆಯೆಲ್ಲ ಹಟ್ಟಿ ಅಂತ ಇರುತ್ತೆ. ಹಟ್ಟಿ ಅಂದರೆ ಗ್ರಾಮದು ತೋಟದ ವಾಸ್ತವ್ಯ ಅದು, ಹಟ್ಟಿಗಳು ಅಂತ, ತಾಂಡಗಳು ಅಂತ. ಅಲ್ಲಿ ವಿಶೇಷವಾಗಿ 50 ಇರ್ತಾವೆ, 100 ಇರ್ತಾವೆ. ಅಲ್ಲಿ ವಯಸ್ಸಾದವರು ಇರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ. ಅಲ್ಲಿ ವಿದ್ಯಾಭ್ಯಾಸದ ಕೊರತೆನೂ ಆಗ್ತಾ ಇದೆ, ಆರೋಗ್ಯ ಕೊರತೆನೂ ಆಗ್ತಾ ಇದೆ, ಮೂಲಸೌಕರ್ಯ ಸೌಲಭ್ಯಗಳು ಇನ್ನೂ ರೀಚ್ ಆಗಿಲ್ಲ ನಾವು.
ಎಷ್ಟೇ ನಾವು ಬೆಳವಣಿಗೆ ಹೊಂದಿದೆ ಅಂತ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಇದ್ದೇ ಇದ್ರೂ ಕೂಡ ಬೆಳವಣಿಗೆ ಹೊಂದಿದೆವು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಇನ್ನೂ ಆಗ್ಬೇಕಾಗಿದ್ದು ಭಾಳ ಇದೆ. ಎಸ್ಪೆಷಲಿ ನಾವು ಆ ಥರದ ಈ ಶಿಕ್ಷಣ ಏನು ಆ ವ್ಯವಸ್ಥೆಯಿಂದ ಶಿಕ್ಷಣವನ್ನು ಪಡೆದು ನಾವೇನು ನಮ್ಮಂಥವ್ರು ಮೇಲೆ ಬಂದಿದ್ದೆವು. ಸೊ ನಾವು ಹೊಳ್ಳಿ ಆ ಗ್ರಾಮಕ್ಕೆ ಅಂತ ಒಂದು ವ್ಯವಸ್ಥೆಗೆ ಒಂದು ಏನಾದರೂ ಮನಸ್ಸಿನ ತುಡಿತದಿಂದ ಆ ವ್ಯವಸ್ಥೆನ ಬದಲಾವಣೆ ಮಾಡೋಕ್ಕೆ ನಾವು ಏನಾದರೂ ಮಾಡಬೇಕು ಅನ್ನೋದು ನಂದು ಕನಸಿದೆ. ಸೊ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಇದು ಇಂದಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈಟ್ ಕ್ಲಿಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.